ಆತ್ಮೀಯರೇ, ಭಗವದ್ಗೀತೆಯ ಎರಡನೆಯ ಅಧ್ಯಾಯದ 58ನೇ ಶ್ಲೋಕಕ್ಕೆ ನಿಮ್ಮನ್ನು ಸ್ವಾಗತವನ್ನು ಕೋರ್ತಾ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀಮ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾಃ. ಶ್ರೀಕೃಷ್ಣ ಅರ್ಜುನನಿಗೆ ನಮ್ಮ ಮನಸ್ಸಿನ ನಿಗ್ರಹದ ಕುರಿತು ಹೇಳ್ತಾ ಇದ್ದಾರೆ. ಆಮೆ ಎಲ್ಲ ಕಡೆಗಳಿಂದ ತನ್ನ ಅವಯವಗಳನ್ನು ಒಳಕ್ಕೆ ಸೆಳೆದುಕೊಳ್ಳುವಂತೆ ಪುರುಷ ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲ ರೀತಿಯಿಂದ ಒಳಕ್ಕೆ ಸೆಳೆದುಕೊಂಡಾಗ ಆತನ ಬುದ್ಧಿಯು ಸ್ಥಿರವಾಗಿದೆ ಎಂದು ತಿಳಿಯಬೇಕು. ಇದು ಸ್ಥಿರ ಬುದ್ಧಿಯ ಕುರಿತಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂತಹ ಮಾತು. ನಮ್ಮ ಬದುಕಿನಲ್ಲಿ ನಾವು ಹಲವಾರು ಚಂಚಲತೆಗಳಿಗೆ ಒಳಗಾಗಿ ಮೂಲ ಗುರಿಯಿಂದ ಹೊರಗೆ ಸರಿದು ಬಿಡುತ್ತವೆ. ನನ್ನ ಜೀವನದಲ್ಲಿ ನನಗೆ ಅನುಭವ ಇದೆ. ನನ್ನ ತಾಯಿ ಅಂಗಡಿಯಿಂದ ಕೆಲವೊಂದು ದಿನಸಿಯ ಸಾಮಾನುಗಳನ್ನು ತೆಗೆದುಕೊಂಡು ಬರಲಿಕ್ಕೆ ನನ್ನನ್ನು ಕಳಿಸಿದ್ದು. ನಾನು ಆ ದಿನಸಿಯ ಸಾಮಾನುಗಳನ್ನು ತರಲಿಕ್ಕೆ ಆ ಕಿರಾಣಿ ಅಂಗಡಿಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಬ್ಬ ಹಾವು ಮತ್ತು ಮುಂಗಸಿಯ ಡೊಂಬರಾಟದ ಬಗ್ಗೆ ಒಂದು ಪ್ರದರ್ಶನವನ್ನು ಇಟ್ಕೊಂಡಿದ್ದ. ಆತ ಹಾವು ಮುಂಗಸಿಗೆ ಜಗಳವನ್ನು ಹಚ್ಚಲೇ ಇಲ್ಲ ಕೊನೆವರೆಗೂ. ಆದರೆ ಈ ಜನವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಹಾವು ಮತ್ತು ಮುಂಗಸಿಗೆ ದೊಡ್ಡ ಯುದ್ಧ ಪ್ರಾರಂಭ ಆಗುತ್ತೆ, ದೊಡ್ಡ ಜಗಳ ಪ್ರಾರಂಭ ಆಗುತ್ತೆ. ಇದರಲ್ಲಿ ಮುಂಗಸಿಗೆಲ್ಲತ್ತೋ ಹಾವುಗೆಲ್ಲತ್ತೋ ಅನ್ನುವಂತಹ ಕಾತರವನ್ನು ನಮ್ಮೊಳಗೆ ಮೂಡಿಸ್ತಾ ಇದ್ದ. ನಾನು ನೋಡ್ತಾ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನಾನು ಮೂಲ ಯಾವ ಉದ್ದೇಶಕ್ಕೆ ಹೋಗಿದ್ದೆ ಆ ಉದ್ದೇಶವನ್ನೇ ಮರೆತುಬಿಟ್ಟಿದ್ದೆ. ಯಾಕೆ ಅಂದರೆ ನನ್ನ ಇಂದ್ರಿಯ ಅದಕ್ಕೆ ಶರಣಾಗಿತ್ತು. ಇದು ದೊಡ್ಡ ಸಾಧನೆಯನ್ನು ಮಾಡುವಾಗಲೂ ಕೂಡ ಆ ಸಾಧನೆಯಿಂದ ವಿಮುಖರಾಗ್ತವೆ. ವಿಶ್ವಾಮಿತ್ರ ಇದರಿಂದ ಹೊರತಾಗಿಲ್ಲ. ಒಬ್ಬ ಉದ್ಯಮಿ ತನ್ನ ಉದ್ಯಮವನ್ನು ಅತಿ ಎತ್ತರಕ್ಕೆ ಬೆಳೆಸುವಾಗ ಸಣ್ಣ ಕಾರಣಕ್ಕೆ ವಿಮುಖನಾಗಿಬಿಡ್ತಾನೆ. ಒಬ್ಬ ರಾಜಕಾರಣಿ ಸಣ್ಣ ಚಂಚಲದಿಂದ ತನ್ನ ಗುರಿಯನ್ನು ಕಳೆದುಕೊಳ್ತಾನೆ. ಒಬ್ಬ ಕ್ರೀಡಾಪಟು ಸಣ್ಣ ದಾಸ್ಯದಿಂದ ತನ್ನ ಸಾಧನೆಯಿಂದ ವಂಚಿತನಾಗ್ತಾನೆ. ಯಾಕೆ ಅಂದರೆ ನಮ್ಮ ಮನಸ್ಸನ್ನು ಬೇರೆ ದಾರಿಗೆ ಕೊಂಡೊಯ್ಯುವಂತಹ ಇಂದ್ರಿಯಗಳು ಯಾರಲ್ಲಿ ನಿಗ್ರಹವಾಗುವುದಿಲ್ಲವೋ ಆತ ತನ್ನ ಮುಖ್ಯ ವಾಹಿನಿಯಿಂದ ವಿಮುಖನಾಗ್ತಾನೆ. ಆಮೆ ತನ್ನ ಎಲ್ಲ ಅವಯವಗಳನ್ನು ಒಳಕ್ಕೆಳೆದುಕೊಳ್ಳುವಂತೆ ಒಬ್ಬ ಸಾಧನಾ ಮಾರ್ಗದಲ್ಲಿರುವಂತಹ ವ್ಯಕ್ತಿ ಎಲ್ಲ ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿರಬೇಕು. ಆಗ ಮಾತ್ರ ಆತನ ಬುದ್ಧಿ ಸ್ಥಿರವಾಗಿದೆ. ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು, ನಾವು ಸಾಕ್ಷಾತ್ಕಾರದ ಕಡೆ ಹೋಗಬೇಕು ಅಂದರೆ ಮೊದಲು ನಮ್ಮ ಮನಸ್ಸನ್ನು ಇಂದ್ರಿಯಗಳ ಮೂಲಕ ನಿಯಂತ್ರಿಸಬೇಕು, ಆ ಮೂಲಕ ಬುದ್ಧಿಯನ್ನು ಸ್ಥಿರಗೊಳಿಸಿಕೊಳ್ಳಬೇಕು. ಆನಂತರ ಬುದ್ಧಿಯನ್ನು ಯಾವ ಹಂತಕ್ಕೆ ಕೊಂಡೊಯ್ಯಬೇಕು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.